ದೇಶ ಕಂಡ ಅಪ್ರತಿಮ ನಾಯಕ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಎರಡನೇ ಅವಧಿಯ ಒಂದು ವರ್ಷ ಯಶಸ್ವಿಯಾಗಿ ಪೂರೈಸಿದೆ ಕೋವಿಡ್ 19 ಅನ್ನು ನಿಯಂತ್ರಿಸುವಲ್ಲಿ ಮೋದಿ ಅವರು ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಾಂತೇಶ್ ಕವಟಿಗಮಠ್ ಹೇಳಿದರು ಅವರು ನಗರದಲ್ಲಿ ಕೇಂದ್ರ ಸರ್ಕಾರದ ಆಡಳಿತದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು ನಾನೊಬ್ಬ ಪ್ರಧಾನ ಸೇವಕ ಎಂದು ರಾಜಕಾರಣಕ್ಕೆ ಹೊಸತನ ಬರೆದವರು ನರೇಂದ್ರ ಮೋದಿ ದೇಶದಲ್ಲಿ ಭ್ರಷ್ಟಾಚಾರ ಭಯೋತ್ಪಾದನೆಗೆ ಕಡಿವಾಣ ಹಾಕಿ ಸುಭದ್ರ ಆಡಳಿತ ನೀಡುತ್ತಿದ್ದಾರೆ ಎಂದರು ತಮ್ಮ ಒಂದು ವರ್ಷದ ಆಡಳಿತಾವಧಿಯಲ್ಲಿ ತ್ರಿವಳಿ ತಲಾಖ್ 370ನೇ ವಿಧಿ ರದ್ದು ಪೌರತ್ವ ಕಾಯ್ದೆ ತಿದ್ದುಪಡಿ ಹೀಗೆ ಐತಿಹಾಸಿಕ ಮಸೂದೆ ಮಂಡಿಸಿ ದೇಶದ ಅಭಿವೃದ್ಧಿಗೆ ಮಾನ್ಯತೆ ನೀಡಿದ್ದಾರೆ ಅದರಂತೆ ಕಿಸಾನ್ ಸಮ್ಮಾನ್ ಜನೌಷಧ ಯೋಜನೆ ಜಾರಿ ಮಾಡಿ ಬಡವರಿಗೆ ಮತ್ತು ರೈತರಿಗೆ ಅನುಕೂಲ ಕಲ್ಪಿಸಿದ್ದಾರೆ ಕೋವಿಡ್ ಕರೋನಾ ಸಮಯದಲ್ಲಿ ರೋಗ ನಿಯಂತ್ರಣಕ್ಕೆ ವಿಶ್ವವೇ ಮೆಚ್ಚುವಂತೆ ಕ್ರಮ ಕೈಗೊಂಡಿರುವ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದರು ಭಾರತ ದೇಶದಲ್ಲಿ ಹಲವಾರು ದಶಕಗಳಿಂದ ಕೋಮು ದಂಗೆಗಳು ಭ್ರಷ್ಟಾಚಾರ ಅಧಿಕಾರ ಲಾಲಸೆಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಉಗ್ರರ ದಾಳಿ ಭಯೋತ್ಪಾದನೆಯಿಂದ ತತ್ತರಿಸಿ ಹೋದಂತಹ ಈ ದೇಶಕ್ಕೆ ಹೊಸ ನಾಯಕತ್ವವನ್ನು ನೀಡಿದವರು ನರೇಂದ್ರ ಮೋದಿಯವರು ಅವರ ನಾಯಕತ್ವದಲ್ಲಿ ಒಬ್ಬ ಶ್ರೇಷ್ಠ ನಾಯಕನನ್ನ ಭಾರತ ದೇಶ ಅಷ್ಟೇ ಅಲ್ಲ ವಿಶ್ವ ಕಂಡುಕೊಂಡಿದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಧಾನಿ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಕೋಮು ಸೌಹಾರ್ದತೆಯನ್ನು ಕಾಪಾಡುವ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕ ಕೋಮು ಗಲಭೆಗಳು ಇಲ್ಲದೇ ಇರತಕ್ಕಂಥ ಸರ್ಕಾರವನ್ನು ಕಳೆದ 6 ವರ್ಷಗಳ ಅವಧಿಯಲ್ಲಿ ನೀಡಿದ್ದಾರೆ ವಿಶೇಷವಾಗಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಹುಟ್ಟಡಗಿಸಿ ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತು ಹಾಕಿದ್ದಾರೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡುವುದರ ಮೂಲಕ ಸಂವಿಧಾನದ 370ನೇ ವಿಧಿಯನ್ನು ರದ್ದುಗೊಳಿಸಿ ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಅಂಗವನ್ನಾಗಿಸಿದ್ದಾರೆ ಕಾಶ್ಮೀರದಲ್ಲಿಯೂ ಸಹಿತ ಆಸ್ತಿ ಹಕ್ಕನ್ನು ಮಿತಿಗೊಳಿಸುವ ಸಂವಿಧಾನದ 350 ವಿಧಿಯನ್ನು ರದ್ದುಗೊಳಿಸಿ ಕಾಶ್ಮೀರದಲ್ಲಿ ಭಾರತದ ಯಾವುದೇ ಪ್ರಜೆ ಅಲ್ಲಿ ಆಸ್ತಿಯನ್ನು ಹೊಂದಬಹುದು ಅಂತಕ್ಕಂಥ ಹೊಸ ಮುನ್ನುಡಿಯನ್ನು ಬರೆದಿದ್ದಾರೆ ಇದರ ಜೊತೆಗೆ ರೈತನೇ ದೇಶದ ಬೆನ್ನೆಲುಬು ಅಂತಕ್ಕಂಥ ನಾಣ್ಣುಡಿಯನ್ನು ಹಲವಾರು ವರ್ಷಗಳಿಂದ ನಾವು ಕೇಳಿದ್ದೀವಿ ಆದರೆ ಮೋದಿ ಸರ್ಕಾರ ಬಂದ ನಂತರ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಜಾರಿಗೆ ತರುವುದರ ಮೂಲಕ ರೈತನೇ ಮೊದಲು ಅಂತಕ್ಕಂಥ ಮಾತನ್ನು ನಿಜವಾಗಿಸಿದ್ದಾರೆ ಅದರ ಜೊತೆಗೆ ರೈತನ ಮಣ್ಣಿನ ಆರೋಗ್ಯದ ಕಾರ್ಡ್ ಕೊಡ್ತಕ್ಕಂಥ ವಿಚಾರ ಇರಬಹುದು ನೀರನ್ನು ನಿರ್ವಹಣೆ ಮಾಡುವುದಕ್ಕಾಗಿಯೇ ಜಲಶಕ್ತಿ ಸಚಿವಾಲಯವನ್ನು ರಚಿಸಿ ನೀರಿನ ನಿರ್ವಹಣೆಗೆ ಆದ್ಯತೆಯನ್ನು ನೀಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದಲ್ಲಿ ಇತಿಹಾಸವನ್ನು ನಿರ್ಮಿಸಿ 1919 ಮತ್ತು 20ನೇ ಸಾಲಿನಲ್ಲಿ 3979 ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸಿ ದಾಖಲೆಯನ್ನು ಮಾಡಿದ್ದಾರೆ ನಮ್ಮ ರಾಜತಾಂತ್ರಿಕ ನಡೆಯಿಂದ ಭಾರತವು ಇಡೀ ಪ್ರಪಂಚದ ಅಚ್ಚುಮೆಚ್ಚಿನ ರಾಷ್ಟ್ರವಾಗಿ ಗುರುತಿಸುವಂತಾಗಿದೆ ಹೀಗೆ ಅನೇಕ ವಿಚಾರಗಳಲ್ಲಿ ಇವತ್ತು ಭಾರತ ವಿಶ್ವಕ್ಕೆ ಹಿರಿಯ ಅಣ್ಣನಾಗಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಡಿಜಿಟಲೀಕರಣ ಮಾಡುವುದರ ಮೂಲಕ ಕನ್ಯಾಕುಮಾರಿಯಿಂದ ಕಾಶ್ಮೀರದಲ್ಲಿ ಇರತಕ್ಕಂಥ ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಶೀಘ್ರದಲ್ಲಿ ತಲುಪತಕ್ಕಂಥ ಕೆಲಸವನ್ನು ಪ್ರಧಾನಿಯವರು ಮಾಡಿದ್ದಾರೆ ಇದರ ಜೊತೆಗೆ ಔಷಧಿ ಅನ್ನೋದು ಸಮಾಜದಲ್ಲಿ ಬಡವಣಿಗೆ ನಿಲುಕದ ಇಂದಿನ ದಿನಮಾನಗಳಲ್ಲಿ ಜನೌಷಧಿ ಕೇಂದ್ರಗಳನ್ನು ತೆಗೆಯುವುದರ ಮೂಲಕ
ಯಶಸ್ವಿಯಾಗಿ ಸಾಮಾನ್ಯ ಬಡ ಜನರಿಗೆ ಔಷಧಗಳನ್ನು ಅಗ್ಗದರದಲ್ಲಿ ಸಿಗುವಂತೆ ಮಾಡಿದ್ದು ಮೋದಿ ಸರ್ಕಾರ. ಹೀಗೆ ಭಾರತದಲ್ಲಿ ಸುಮಾರು ಸಾಮಾನ್ಯ ಜನರಿಗೆ 3000 ಕೋಟಿ ರೂಪಾಯಿ ಉಳಿತಾಯವನ್ನು ಮಾಡುವುದರ ಮೂಲಕ ಜನಪರವಾಗಿರತಕ್ಕಂತ ಈ ಒಂದು ಯೋಜನೆಯನ್ನು ಸರ್ಕಾರ ಜಾರಿಗೆ ಮಾಡಿದೆ. ಇದರ ಜೊತೆಗೆ 2019 ರಲ್ಲಿ ಸಂಸತ್ತಿನಲ್ಲಿ ಪೌರತ್ವ ತಿದ್ದುಪಡಿಯನ್ನು ತಂದು ಸಿಎಎ ಮತ್ತು ಜಾರಿಗೆ ತರುವುದರ ಮೂಲಕ ಯಾರು ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಲ್ಲಿ ಇರತಕ್ಕಂತ ಅಲ್ಪಸಂಖ್ಯಾತರಿಗೆ ಪೌರತ್ವವನ್ನು ಕೊಡತಕ್ಕಂತ ಕಾನೂನನ್ನು ಭಾರತದಲ್ಲಿ ಜಾರಿಗೆ ತಂದಿದ್ದಾರೆ. ಇದರ ಜೊತೆಗೆ ಸುಪ್ರೀಂ ಕೋರ್ಟ್ನಲ್ಲಿದ್ದಂಥ ಅಯೋಧ್ಯೆ ತೀರ್ಪು ಬಂದಿದ್ದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂತಕ್ಕಂತ ಎಲ್ಲ ಕಾರ್ಯಗಳನ್ನ ಜಾರಿಗೆ ತರಲಿಕ್ಕೆ ಸರ್ಕಾರ ಮುಂದಾಗಿದೆ. ಇದರ ಜೊತೆಗೆ ಸುಮಾರು 723 ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರಗಳನ್ನು 638 ಜಿಲ್ಲೆಗಳಲ್ಲಿ ಮಾದರಿ ಕೌಶಲ್ಯ ಕೇಂದ್ರಗಳನ್ನಾಗಿ ತೆರೆಯಲಾಗಿದೆ. ಇದರಿಂದ ಸುಮಾರು 3.42 ಲಕ್ಷ ಜನರು ವಿಶೇಷ ಕೃಷಿ ತರಬೇತಿಗಳನ್ನು ಪಡೆದಿದ್ದಾರೆ. ಇದರ ಜೊತೆಗೆ ಉಡಾನ್ ಅಂತಕ್ಕಂಥ ಯೋಜನೆಯನ್ನು ತರುವುದರ ಮೂಲಕ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ರೈತ ಸಾಮಾನ್ಯ ಪ್ರಜೆ ಭಾರತದ ಯಾವುದೇ ಮೂಲೆಗೂ ತಲುಪಲಿಕ್ಕೆ ಅವನಿಗೆ ಉಡಾನ್ ಯೋಜನೆಯನ್ನು ತಂದು ಬಡವನು ಸಹಿತ ವಿಮಾನಯಾನವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದು ಮೋದಿ ಸರ್ಕಾರ. ಇದು ಉಡಾನ್ ಯೋಜನೆ ಇವತ್ತು ಬೆಳಗಾವಿ ನಗರವನ್ನು ತೆಗೆದುಕೊಂಡಿದ್ದಾದರೆ ಸುಮಾರು 40 ನಗರಗಳಿಗೆ ಬೆಳಗಾವಿಯಿಂದ ಇವತ್ತು ವಿಮಾನಯಾನ ಪ್ರಾರಂಭ ಆಗಿದೆ. ರೆಡ್ ಕಾರಿಡಾರ್ಗಳನ್ನ ನಕ್ಸಲ್ ಸಂಬಂಧಿತ ಘಟನೆಗಳು ಇವತ್ತು 43% ಇಳಿಕೆಯಾಗಿದೆ. ಉಗ್ರಗಾಮಿ ಚಟುವಟಿಕೆಗಳು ಕಡಿಮೆಯಾಗಿದ್ದಾವೆ. ರಕ್ಷಣಾ ಪಡೆಗಳಿಗೆ ಸ್ವಾಯತ್ತತೆಯನ್ನು ಕೊಡತಕ್ಕಂಥ ಮತ್ತು ಸಶಸ್ತ್ರ ಪಡೆಗಳಲ್ಲಿ ಮಹಿಳೆಯರಿಗೂ ಸಹಿತ ಮೀಸಲಾತಿಯನ್ನು ಕೊಡತಕ್ಕಂಥ ವಿಚಾರದಲ್ಲಿ ಸಹಿತ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಸುಮಾರು 1.04 ಕೋಟಿಗೂ ಅಧಿಕ ಮನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಇದು ಬಡವರಿಗೆ ಸೂರನ್ನು ಕೊಡತಕ್ಕಂಥ ಕೆಲಸದಲ್ಲಿ ಸಹಿತ ಮೋದಿ ಸರ್ಕಾರ ಪ್ರಗತಿಯನ್ನು ಸಾಧಿಸಿದೆ. ಜಲಶಕ್ತಿ ಅಭಿಯಾನ ಅಂತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಿ ಪ್ರತಿ ಮನೆಗೂ ಭರವಸೆಯ ನೀರು ಕೊಡತಕ್ಕಂಥ ವಿಚಾರದಲ್ಲಿ ಪ್ರಥಮ ಬಾರಿಗೆ ಈ ಯೋಜನೆಯನ್ನು ಕೈಗೊಂಡು 2024 ಒಳಗಾಗಿ ಪ್ರತಿ ಮನೆಗೂ ಸಹಿತ ನೀರು ತಲುಪಲಿದೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಭಾರತ ಸರ್ಕಾರ ತನ್ನ 2ನೇ ಅವಧಿಯ 1 ವರ್ಷವನ್ನು ಪೂರ್ತಿಗೊಳಿಸಿದೆ. ಅದರ ಜೊತೆಗೆ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಗಳ ವಿರುದ್ಧ ಕಠಿಣ ನಿಲುವನ್ನು ತಾಳಿದ ಮೋದಿ ಸರ್ಕಾರ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆಗಾಗಿ ಪೋಸ್ಕೋ ಕಾಯ್ದೆಯನ್ನು ತಿದ್ದುಪಡಿ ಸಹಿತ ಸರ್ಕಾರ ಇವತ್ತು ಮಾಡಿದೆ. 2019 ಜುಲೈ 30ರಲ್ಲಿ ತ್ರಿವಳಿ ತಲಾಖ್ ಮಸೂದೆಯನ್ನು ಸಹಿತ ಪಾರ್ಲಿಮೆಂಟು ಅಂಗೀಕಾರಗೊಳಿಸಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಹೀಗೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಕೊಟ್ಟಂತ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಂದಿರತಕ್ಕಂಥ ಈ COVID-19 ಎದುರಿಸುವಲ್ಲಿ ಸಹಿತ ಭಾರತ ಸರ್ಕಾರ ಇಡೀ ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಲಾಕ್ಡೌನ್ ಅನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿಗೆಗೊಳಿಸಿ ಸಾಮಾನ್ಯ ಜನರ ರಕ್ಷಣೆ ಮಾಡುವಲ್ಲಿ ಮೋದಿ ಸರ್ಕಾರಕ್ಕೆ ವಿಶ್ವಕ್ಕೆ ಮಾದರಿಯಾಗಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ ಇದರ ಜೊತೆಗೆ ಲಾಕ್ಡೌನ್ ಸಂದರ್ಭದಲ್ಲಿ ಆದಂಥ ಆರ್ಥಿಕ ತೊಂದರೆಯನ್ನು ಮೆಟ್ಟಿ ನಿಲ್ಲುವಲ್ಲಿ ಸುಮಾರು 20 ಲಕ್ಷ ಕೋಟಿ ಮೌಲ್ಯದ ಆತ್ಮನಿರ್ಭರ ಭಾರತ ಪ್ಯಾಕೇಜ್ ಅನ್ನು ಸಹಿತ ಘೋಷಣೆ ಮಾಡಿದೆ. ಇದು ಸಾಮಾನ್ಯರಿಗೆ ಉದ್ಯಮಿಗಳಿಗೆ ಮತ್ತು ಸಣ್ಣ ಉದ್ಯಮದಾರರಿಗೆ ಸಹಿತ ಅನುಕೂಲ ಆಗಲಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ
ಇಂತ ಸರ್ಕಾರ ಇವತ್ತು ಹಲವು ದಶಕಗಳ ನಂತರ ಇಡೀ ವಿಶ್ವ ಭಾರತದ ಕಡೆ ನೋಡುವಂತಾಗಿದೆ. ಇಂತ ಸರ್ಕಾರ ಇವತ್ತು ಬಂದ ನಂತರ ಕರ್ನಾಟಕದಲ್ಲಿ ಸಹಿತ ಯಡಿಯೂರಪ್ಪನವರ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಕೋವಿಡ್ ಅನ್ನು ಎದುರಿಸುವಲ್ಲಿ ಜನರಿಗೆ ಧೈರ್ಯ ತುಂಬತಕ್ಕಂತ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಎಲ್ಲ ಅವರ ಸಚಿವ ಸಂಪುಟದ ಸದಸ್ಯರಿಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರಲಿ ಮಾತನಾಡಿ, ಈ ನಿಟ್ಟಿನಲ್ಲಿ ನಾನು ನಮ್ಮ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಅಭಿನಂದಿಸ್ತೀನಿ. ಯಾಕಂದ್ರೆ ಈ ಅವಕಾಶ ನಾವು ನರೇಂದ್ರ ಮೋದಿ ಅವರಿಗೆ ಮತ್ತು ಸರ್ಕಾರ ಕೊಡೋದ ನಮ್ಮ ಕಾರ್ಯಕರ್ತರ ನಿಷ್ಠೆ ಹಾಗೂ ಶ್ರಮದಿಂದ ಈ ಇದೊಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಇಲ್ಲಿ ನಾನು ಹೆಚ್ಚು ವ್ಯಕ್ತಪಡಿಸ್ತೀನಿ. ಈ ಎರಡನೇ ಅವಧಿಯಲ್ಲಿ ನಾವು ಈ ಹೊಸವಾಗಿ ನಮ್ಮ ಪಕ್ಷವನ್ನು ಹೊಸ ಕಾರ್ಯ ಪದಾಧಿಕಾರಿಗಳನ್ನು ನಿಯುಕ್ತಿ ನಾವೀಗ ಮಾಡ್ತಾ ಇದ್ದೀವಿ. ಎರಡನೇ ಅವಧಿಯದ ಈ ಅವಧಿಯಲ್ಲಿ ನಾವು ಪಕ್ಷವನ್ನು ಹೆಚ್ಚು ತಳಮಟ್ಟದಿಂದ ಸಂಘಟನೆ ಮಾಡಿ ಎಲ್ಲ ಕಾರ್ಯಕರ್ತರು ನಿಷ್ಠೆಯಿಂದ ಹೆಚ್ಚಿನ ಹೆಚ್ಚು ಶ್ರಮ ಮಾಡಿದರೆ ನಮಗೂ ಮೂರನೇ ಅವಧಿಯನ್ನು ಸಿಗೋದು ಅಂತ ನಾನಿಲ್ಲಿ ವ್ಯಕ್ತಪಡಿಸ್ತೀನಿ. ಈ ಒಂದು COVID-19 ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಸರ್ಕಾರ ಏನು ಕ್ರಮ ತೆಗೆದುಕೊಂಡಿದೆ ಅದರಲ್ಲಿ ಎಲ್ಲ ಜಗತ್ತವೇ ನಮ್ಮ ದೇಶವನ್ನು ನೋಡ್ತಾ ಇದೆ. ಆ ನಿಟ್ಟಿನಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮ್ಮ ಮಂತ್ರಿಗಳಾದ ಹರ್ಷವರ್ಧನ್ ಅವರನ್ನು ಚೇರ್ಪರ್ಸನ್ ಅಂತ ನಿಯುಕ್ತಿ ಮಾಡಿದೆ. ಯಾಕಂದ್ರೆ ಇದೊಂದು ಕೋವಿಡ್ನಲ್ಲಿ ಯಶಸ್ವಿಯಾಗಿ ಎಲ್ಲ ನಮ್ಮ ವಿಕಸಿತ ದೇಶಗಳೇನು ನಾವು ಅಂತೀವಿ, ಇದ್ರ ಡೆವಲಪ್ಡ್ ಕಂಟ್ರೀಸ್ ಏನಂತೀವಿ, ಈ ಡೆವಲಪ್ಡ್ ಕಂಟ್ರೀಸ್ಗಿಂತ ಹೆಚ್ಚಿನ ಇದರಲ್ಲಿ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ನಾವು ಭಾರತದಲ್ಲಿ ಇದ್ದ ನಾವು ಕೋವಿಡ್ ಅನ್ನು ಹೊಡೆದೋಡಿಸಲಿಕ್ಕೆ ಅಥವಾ ತಡೆಗಟ್ಟಲಿಕ್ಕೆ ನಾವು ಬಹಳ ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ತೀನಿ. ಅದಲ್ಲದೆ ಈ ಎಲ್ಲ ಇದ್ರ ಬಗ್ಗೆ ನಿಮ್ಗೆ ಹೇಳಿದ್ರು, ಒಂದು ಮತ್ತೊಂದು ವಿಶೇಷವಾಗಿ ಹೇಳೋದಂದ್ರೆ ಆಯುಷ್ಮಾನ್ ಭಾರತ್ ನಲ್ಲಿ ಒಂದು ಸುಮಾರು 1 ಕೋಟಿಗಿಂತ ಹೆಚ್ಚು ಜನ ಒಂದೇ ವರ್ಷದಲ್ಲಿ 1 ಕೋಟಿಗಿಂತ ಹೆಚ್ಚು ಜನ ಶಸ್ತ್ರಕ್ರಿಯೆಯನ್ನು ಮಾಡಿಸಿಕೊಂಡಿದ್ದಾರೆ, ಅದು ಫ್ರೀ ಆಗಿ. ಇದು ಒಂದು ಗವರ್ಮೆಂಟ್ ದೊಡ್ಡ ಯೋಜನೆ, ಇದು ಇದರಲ್ಲಿ ಬಡವರಿಗೆ ಬಹಳ ಅನುಕೂಲ ಆಗುತ್ತೆ. ಇದಲ್ಲದೆ ಅನೇಕ ಸಂಗತಿಗಳಿರ್ಬೋದು, ಡಿಜಿಟಲ್ ಇಂಡಿಯಾ ಅಥವಾ ಸಬ್ಸಿಡಿ ಬ್ಯಾಂಕ್ ಖಾತೆಗೆ ಜಮಾ ಆಗೋದ್ರಿಂದ ಸಾಮಾನ್ಯರಿಗೆ ಏನು ಭ್ರಷ್ಟಾಚಾರವನ್ನು ಎದುರಿಸಬೇಕಾಗ್ತಿತ್ತು ಅದೆಲ್ಲ ಈಗ ಕಡಿಮೆಯಾಗಿದೆ ಅಥವಾ ಇಲ್ಲ ಅಂತ ಹೇಳ್ಬೋದು. ಅದಲ್ಲದೆ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹೇಶ್ ಬಾತೆ, ನ್ಯಾಯವಾದಿ ಸತೀಶ್ ಅಪ್ಪಾಜುಗೋಳ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.